ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನು ಪ್ರಾರಂಭಿಸಿದ್ದಾರೆ ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ನಾನು ತಿಪ್ಪೂರಲ್ಲಿ ತೊಂಬತ್ತೇಳನೇ ಇಸುವಿಯಿಂದ ಸುಮಾರು ಎರಡು ಸಾವಿರದ ಎರಡನೇ ಇಸಿವರೆಗೂ ಸರ್ಕಲ್ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡಿದ್ದೆ ಆ ಅವಧಿಯಲ್ಲಿ ಸುಮಾರು ಎರಡು ಸಾವಿರನೇ ಇಸ್ವಿಯಲ್ಲಿರಬೇಕು ಆವಾಗ ತಿಪ್ಪೂರು ತಾಲೂಕಿನಾಗ ಒಂದು ಪರ್ವಗೊಂಡನ ಹಳ್ಳಿ ಅಂತ ಒಂದು ಹಳ್ಳಿ ಬರ್ತದೆ ಸುಮಾರು ಸಾಯಂಕಾಲ ನಾಲ್ಕು ಗಂಟೆ ಹೊತ್ತಿಗೆ ನಾನು ಆಫೀಸಲ್ಲಿ ಕೂತಿದ್ದೆ ಒಂದು ಐದಾರು ಜನ ಬಂದರು ಅದರಲ್ಲಿ ಗಂಗಣ್ಣ ಅಂತ ಹೇಳಿ ಒಬ್ಬ ಅಗ್ರಿಕಲ್ಚರಿಸ್ಟ್ ಅಂತ ವಿದ್ಯಾವಂತನೂ ಅಲ್ಲ ಆತ ಒಂದಿಷ್ಟು ಭೂಮಿ ಇದೆ ಅದನ್ನ ಮಾಡ್ಕೊಂಡಿದ್ದಾನೆ ಗಂಗಣ್ಣ ಅಂತ ಹೇಳಿ ಸರ್ ನಾಲ್ಕು ಮಕ್ಕಳು ಹೆಣ್ಣು ಮಕ್ಕಳು ನಿಮಗೆ ಅದರಲ್ಲಿ ಸುಧಾ ಅನ್ನ ಹುಡುಗಿನೇ ಕೊನೆಯ ಮಗಳು ಒಂಬತ್ತನೇ ಕ್ಲಾಸು ಓದ್ತಾ ಇತ್ತು ಆ ಹುಡುಗಿ ಭಾಳ ಚುರುಕಾದ ಹುಡುಗಿ ಅವಳು ತೊಂಬತ್ತೆರಡು ತೊಂಬತ್ತ್ಮೂರು ಪರ್ಸೆಂಟು ತೆಗಿತಾ ಆಮೇಲೆ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಕೂಡ ಹಳ್ಳಿಯಲ್ಲಿದ್ದರೂ ಕೂಡ ಹುಡುಗಿ ಭಾಳ ಚುರುಕಾಗಿದ್ಲು ಹುಡುಗಿ ಕಾಣೆಯಾಗಿದೆ ನಾನು ಹೇಳ್ದಲ್ಲ ರೀ ಹುಡುಗಿ ಎಷ್ಟು ದಿವಸ ಆಯಿತು ಅವನು ಸಾರ್ ಇವನಿಗೆ ಕತೆ ಹೇಳಕ್ಕೆ ಬರೋಲ್ಲದು ನೀ ಸುಮ್ಮನೆ ಇರಪ್ಪ ಅಂತ ಪಕ್ಕದಾಗಿದ್ದರು ಮತ್ತೆ ಶುರು ಮಾಡ್ತಾನೆ ಇದು ಏನಾಗಿತ್ತು ಸರ್ ಅಂದರೆ ಅವ್ಳು ಕಾಣೆಯಾಗಿದ್ದು ಇವ್ರ ಮನೆಯಿಂದ ಅಲ್ಲ ಸರ್ ಇನ್ನೊಬ್ಬರು ಮನೆಯಿಂದ ಹೇಳ್ತೀನಿ ಕೇಳಿ ಪೂರ ಸ್ಟೋರಿ ಅವರಪ್ಪ ಇವನಿಗೆ ಕ ಸರಿಯಾಗಿ ಬರ್ತಾ ಬರ್ತಾಯಿಲ್ಲ ಅಂತ ಅವ್ರು ಪಕ್ಕದಾಗಿದ್ದರು ಮತ್ತು ಪೂರ ಕಥೆ ಹೇಳಕ್ಕೆ ಶುರು ಮಾಡಿದ್ರು ಈ ಹುಡುಗಿ ಭಾಳ ಚುರುಕಾದ ಹುಡುಗಿ ಸರ್ ಇದೇನಾಯಿತು ಇನ್ನೊಬ್ಬನ ರಮೇಶ ಅಂತ ನಮ್ಮ ಊರಲ್ಲಿದ್ದಾನೆ ಅವನು ಈ ಹುಡುಗಿಗೆ ಹೆಂಗೋ ಈ ಹುಡುಗಿ ಸಾಲಿಗೆ ಹೋಗ್ತಾ ಬರ್ತಾ ಬರ್ತಾ ಇವನು ಹಿಂದೆ ಮುಂದೆ ಓಡಾಡಿ ಓಡಾಡಿ ಆ ಪರಿಚಯ ಮಾಡ್ಕೊಂಡ ಇವನು ಪರಿಚಯ ಮಾಡ್ಕೊಂಬಿಟ್ಟು ಇವನು ಆ ಹುಡುಗಿನ್ ಬೆಂಗಳೂರಿಗೆ ಕರ್ಕೊಂಡೋಗ್ಬಿಟ್ಟ ಒಂದು ವರ್ಷ ಬೆಂಗಳೂರಲ್ಲಿದ್ದು ಆಮೇಲೇನು ಅವನು ಮನೆ ಕರ್ಕೊಂಬಂದು ಮನೆಯಲ್ಲೇ ಇಟ್ಕೊಂಡಿದ್ರು ಸರ್ ಆಮೇಲೆ ಪಂಚಾಯಿತಿ ಗಿಂಚಾಯ್ತಿ ಎಲ್ಲ ಮಾಡಿದರು ಏನೋ ಸರಿಯಾಗಲಿಲ್ಲ ಈಗ ಅವಳಿಗೆ ಒಂದು ವರ್ಷದಿಂದ ಅವ್ನ ಮನೆಯಲ್ಲೇ ಇತ್ತು ಅವ್ನು ನಾನು ಮದುವೆಯಾಗಿ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದ ಅವಳು ಇನ್ನೂ ಮೈನರ್ ಸರ್ ಈಗ ಒಂದು ಹತ್ತೇನು ಹನ್ನೆರಡು ದಿವಸಲಿಂದ ಹುಡುಗಿ ಅವರು ಮನೆಯಿಂದ ಕಾಣ್ತಾ ಇಲ್ಲ ಕೇಳಿದರೆ ಎಲ್ಲೋ ಬೆಂಗಳೂರಿಗೆ ಹೋಗಿದ್ದಾಳೆ ಅವಳಿಗೆ ಏನು ಹೊಸದ ಅವನ ಜೊತೆಗೆ ಓಡಗಿದ್ದಾಳು ಹಂಗೆ ಹಿಂಗೆ ಅಂತ ಕೂಡ ಮಾತಾಡ್ತಾರೆ ಈಗ ಮಿಸ್ಸಿಂಗ್ ಆಗಿದ್ದಾಳು ಅವ್ರ ಮನೆಯಿಂದ ನಾವು ದೇನದು ಹಿಂಗೆ ಆಯ್ತಾ ಇದ್ದು ಕತೆ ಇವನು ಮಾಡಿದ ಮೈನರು ಆಮೇಲೆ ಅವ್ನು ರಮೇಶ ಅನ್ನೋ ಏನು ಈ ಹುಡುಗಿ ಕರ್ಕೊಂಡು ಹೋಗಿರ್ತಾನೆ ಒಂಬತ್ತನೇ ಕ್ಲಾಸ್ ಹುಡುಗಿನ ಈಸ್ ಆಲ್ರೆಡಿ ಮ್ಯಾರಿಡ್ ನಾಲ್ಕೈದು ವರ್ಷ ಇಂತನೇ ಆಗಲಿ ಅವನು ಮದುವೆ ಆಗಿದ್ದಾನೆ ಮನೆ ಹೆಂಡ್ತಿದ್ದಾಳೆ ಎಲ್ಲ ಇದ್ದಾಳೆ ಸೀಸನ್ ಹೆಂಗೆ ಗರ್ಲಿ ಇವನು ಹೇಳಿದೆ ಹೆಂಗೆ ಯಾವತ್ತೋ ಇದೂ ಏನಾದ್ರು ಸರ್ ಏನಾಯಿತು ನಾನು ದೊಡ್ಡ ಮಗಳು ಮದುವೆ ಫಿಕ್ಸ್ ಆಗಿತ್ತು ಸರ್ ಅವಳಿಗೆ ಹದಿನೈದು ಹದಿನಾರು ವರ್ಷದೊಳಗೆ ನಮ್ಮದು ದೊಡ್ಡ ಮಗಳದು ಮದುವೆ ಇತ್ತು ನಾನು ಒಂದು ದಿವಸ ನಾನು ನನ್ನ ಹೆಂಡ್ತಿ ತುಮಕೂರಿಗೆ ಹೋಗಿಬಿಟ್ಟು ಬಟ್ಟೆ ಅಂತ ಹೋಗಿ ಹೋಗಿದ್ವಿ ವಾಪಸ್ ಬಂದಾಗ ಇವಳು ಮನೆಯಲ್ಲೇ ಇರಲಿಲ್ಲ ಇವಳು ಆಮೇಲೆ ಎಲ್ಲ ಕಡೆ ಹುಡುಕಿದ್ವಿ ಆಮೇಲೆ ಗೊತ್ತಾಯಿತು ಇವನು ರಮೇಶ ಅನ್ನೋನು ಕರ್ಕೊಂಡೋಗಿದ್ದಾನೆ ಆವತ್ತು ಕಂಪ್ಲೇಂಟ್ ಕೊಡೋಣ ಅಂಥೇಳಿ ಇದ್ದೆ ಕೊಡೋಣ ಅಂಥೇಳಿ ನಾನು ಹೊರಟೆ ಅಷ್ಟಾಗೆ ಗಂಗಣ್ಣನ ಕಡೆಯರು ಅಂದರೆ ಈಗ ರಮೇಶನಪ್ಪ ರಂಗಣ್ಣನ ಹೆಸರು ಅವರಪ್ಪ ಸ್ವಲ್ಪ ಗೋ ದಾದಗಿರಿ ಮನುಷ್ಯ ಅವ್ನು ಬಂದು ನೀನು ಅದು ಹೆಂಗೆ ಕೊಡ್ತೀಯ ಕಂಪ್ಲೇಂಟ್ ನೋಡ್ತೀನಿ ನಿಮ್ಮ ಮಗಳು ಮದುವೆ ಹೆಂಗೆ ಮಾಡ್ತೀವಿ ನೋಡ್ತೀವಿ ಅಂತೇಳಿ ಎದುರಿಸ್ಬಿಟ್ರು ನನಗೆ ಆಮೇಲೆ ಹುಡುಗಿ ಒಂದು ಪತ್ರ ಬರಿತದೆ ಅವರಪ್ಪನಿಗೆ ನೋಡಪ್ಪ ನಾನು ಮನೆ ಬಿಟ್ಟು ಬಂದು ಏನೋ ತಪ್ಪಾಗಿದೆ ತಪ್ಪಿನ ಅರಿವು ಆಗಿದೆ ಮೊದಲು ನೀನು ಅಕ್ಕನ ಮದುವೆ ಮಾಡು ಈ ರಮೇಶನ ಆ ತಂದೆ ತಾಯಿಗಳನ್ನ ನೀನು ಎದುರಾಕೇಳ ಹೋಗಬೇಡ ಅವ್ರದ್ದು ಗುಂಪು ಊರಲ್ಲಿ ಜೋರಿದೆ ನನಗೂ ಮದುವೆಗೆ ಬರಬೇಕಂತ ಆಸೆ ಇದೆ ಆದರೆ ನೀವು ನನ್ನ ಕರೆಯೋದಿಲ್ಲ ಅಂತ ಗೊತ್ತು ನೀವು ನನ್ನ ಏನು ಹುಡ್ಕೋಕ್ಕೆ ಹೋಗಬೇಡಿ ನನ್ನ ತಪ್ಪು ಅರಿವೇ ನಾನು ತಪ್ಪು ಮಾಡಿದೆ ಅಂತೇಳಿ ನೀವು ಮನಸ್ಸು ಹೆಚ್ಚಿರೋದಕ್ಕೆ ಮೊದಲು ಅಕ್ಕನ ಮದುವೆ ಮಾಡಿ ಅಂಥೇಳಿ ಅವ್ರ ಅಪ್ಪನಿಗೆ ಬುದ್ಧಿವಾದ ಹೇಳ್ಬಿಟ್ಟು ಒಂದು ಪತ್ರ ಬರೀತಾಳೆ ಈ ಬೆಂಗಳೂರಿನಿಂದ ಈ ಹುಡುಗಿ ಆಮೇಲೆ ಏನು ಮಾಡಿದ್ರು ಊರಾಗಳಾರಲ್ಲ ಸೇರಿ ನೋಡಪ್ಪ ಈಗ ಹೆಂಗಿದ್ದು ಮಗಳು ದೊಡ್ಡ ಮಗಳು ಮದುವೆ ನಿಶ್ಚಿತಾರ್ಥ ಆಗಿದೆ ಈಗ ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಎಲ್ಲ ಮದುವೆ ನಿಂತು ಹೋಗ್ತದೆ ಇವರು ಕೆ ಒಳ್ಳೆ ಜನಗಳಲ್ಲ ಅವರೇ ಏನೋ ಗಲಾಟೆ ಮಾಡಿ ಮಗಳು ಓಡೋಗಿದ್ದಾಳೆ ಅದೋ ಇದು ಅಂತ ಏನಾದ್ರೂ ಖಿತಾಪತಿ ಮಾಡ್ತಾರೆ ಮೊದಲು ಮದುವೆ ಮಾಡು ಅಂಥೇಳಿ ಆ ದೊಡ್ಡ ಮಗಳನ್ನ ಮದುವೆ ಮಾಡ್ತಾರೆ ಮದುವೆ ಹಾಕಿ ಆಗಿದ್ಮೇಲೆ ಇವರು ಅಲ್ಲಿ ಒಂದು ಬಾಡಿಗೆ ಮನೆ ತೊಗೊಂಬಿಟ್ಟು ಬೆಂಗಳೂರಲ್ಲಿ ಇರ್ತಾನೆ ನೀವು ರಮೇಶ ಈಗ ಇದು ಹೇಳೋ ಕತೆ ಇದು ಕಥೆ ಆ ಹುಡುಗಿ ಅಪ್ಪ ಗಂಗಣ್ಣ ಅಂಥೇಳಿ ಅವ್ನ ಜೊತೆಗೆ ಬಂದಿರ್ತಾರಲ್ಲ ನೀವು ನಾಲ್ಕೈದು ಜನ ಅವ್ನಿಗೆ ಕರ್ಕೊಂಬಂದಿರ್ತಾರೆ ಅವ್ನು ಅಷ್ಟು ಬುದ್ಧವಂತ ಅಲ್ಲ ಯಾರೋ ಈ ಹುಡುಗಿ ತಂತೆ ಡಿಟೇಲಾಗಿ ಮಾತಾಡಿ ಅಂದರೆ ಎಕ್ಸ್ಪ್ಲೇನ್ ಮಾಡೋಂಥ ಕೆಪಾಸಿಟಿ ಅಲ್ಲ ಏನಾದ್ರು ಎರಡು ಮಾತಿನಲ್ಲಿ ಹೇಳಿ ಸುಮ್ಮನೆ ಹೋಗಿಬಿಡ್ತದೆ ಆದರೆ ಇಷ್ಟೆಲ್ಲ ಹಿನ್ನೆಲೆ ನಡೆದಿರ್ತದೆ ಮೊದಲೇ ಹಾಂ ಅವ್ನ ಜೊತೆಗೆ ಬಂದವರು ಎಲ್ಲ ಇವರು ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಹೇಳಿದ್ರು ನಾನೇನು ಮಾಡಿದೆ ಆವಾಗ ಆಯಿತು ಒಂದು ಮಿಸ್ಸಿಂಗ್ ಗರ್ಲ್ ಮಿಸ್ಸಿಂಗ್ ಕೇಸ್ ತಗೊಳ್ಳಿ ಅಂಥೇಳಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಹೇಳಿದೆ ಒಂದು ಗರ್ಲ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟ್ ಮಾಡ್ತೀವಿ ಈ ರಮೇಶನ್ನ ಅದ್ರಲ್ಲಿ ಹುಡುಕ್ತೀವಿ ನಾವು ಎಲ್ಲಿದ್ದಾನೆ ಅಂತ ಅವನೇ ಹೋಗಿ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಕೆಲಸ ಮಾಡ್ತಾನೆ ಹೇಳಿ ಗೊತ್ತಾಗ್ತದೆ ಅವನಿಗೆ ಕರ್ಕೊಂಬರ್ತೀವಿ ಬರ್ತೀವಿ ಆಮೇಲೆ ಒಂದು ಎರಡು ಮೂರು ದಿವಸ ಹುಡುಕಾಡಿ ಹುಡ್ಕಾಟ ಆದಮೇಲೆ ಕರ್ಕೊಂಬಂದು ಎಲ್ಲಿಯಪ್ಪ ಆ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳಲ್ಲ ನೀನು ಕರ್ಕೊಂಡು ಹೋಗಿದ್ದಲ್ಲ ಹುಡುಗಿ ಅಂತ ಏ ಇಲ್ಲ ಸರ್ ಅವಳು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಬೆಂಗಳೂರಲ್ಲಿದ್ದಾಳೆ ಹಾಗಂದ್ರೆ ಜೀಪತ್ತು ಆ ಫ್ಯಾಕ್ಟ್ರಿ ತೋರಿಸ್ ನೀನು ಅಂಥೇಳಿ ಅವನಿಗೆ ಪ್ರೆಷರ್ ಮಾಡ್ತೀವಿ ಅಲ್ಲಿ ಏನಾದರೂ ಸಿಗದ ಇದ್ದರೆ ನಿನಗೆ ನಿಮ್ಮ ಎಲ್ಲರೂ ಇಡೀ ಕುಟುಂಬನ ಮತ್ತೆ ದಸ್ತಗಿರಿ ಮಾಡಬೇಕಾಗುತ್ತಾ ನೋಡು ಯಾಕಂದರೆ ಹುಡುಗಿ ಮಿಸ್ಸಿಂಗ್ ಆಗಿರೋದು ನಿಮ್ಮನೆಯಿಂದ ಆಮೇಲೆ ಇವನಿಗೆ ಇಂಟ್ರೋಗೇಟ್ ಬಾ ಮಾಡ್ತೀವಿ ಆಯಿತು ತೋರಿಸ್ತೀನಿ ಸರ್ ಹಂಗೆ ಹೆಂಗೆ ಅಂತ ಹೇಳ್ತಾನೆ ಈ ರಮೇಶನ ಏನು ಮಾಡ್ತಾನೆ ಒಂದು ದಿವಸ ಅವತ್ತು ಅವ್ನು ಹೇಳೋದಿಲ್ಲ ನೆಕ್ಸ್ಟ್ ಡೇ ಬಾಯ್ಬಿಡ್ತಾನೆ ಇಲ್ಲ ಸರ್ ಅವಳು ಸಾಯಿಸಿಬಿಟ್ಟೆ ನಾನೇ ಆಮೇಲೆ ಇವನಿಗೆ ಕೇಳಿದ್ವಿ ಹೆಂಗೆ ನಿನಗೆ ಆ ಹುಡ್ಗಿಗೂ ಹೆಂಗೆ ಬೆಳೀತು ಸಂಬಂಧ ಏನು ಕತೆ ಅಂತ ಈ ರಮೇಶನ್ ಇಂಟ್ರಾಗೇಟ್ ಮಾಡಿದಾಗ ಇವನೆಲ್ಲ ಮತ್ತು ಕತೆ ಹೇಳ್ತಾನೆ ಅಲ್ಲ ಸರ್ ಆ ಹುಡುಗಿ ನಮ್ಮ ಊರಲ್ಲೇ ಭಾರಿ ಚೂಟಿ ಆದ ಹುಡುಗಿ ಭಾಳ ಬುದ್ಧಿವಂತಲಿ ಇವಳನ್ನೂ ಅವಳು ನೋಡಿದಾಗೆಲ್ಲ ನಾನು ಇದಕ್ಕೆ ಮರಳಾದೆ ಹೆಂಗನ ಮಾಡಿ ಇವಳನ್ನ ನಾನು ಮದುವೆ ಆಗಬೇಕು ಅಂತ ಏನು ಮಾಡ್ಬಿಟ್ಟೆ ಒಂದು ದಿವಸ ಇವಳು ಸ್ಕೂಲ್ ಇದರಿಂದ ಬಂದಾಗ ಮೀಟಾಗಿ ಅವರ ಅಪ್ಪ ಅಮ್ಮ ಬಟ್ಟೆ ತಗೊಳ್ಳೋ ಹೋಗ್ತಾರಂತ ಗೊತ್ತಾಯಿತು ನಾನು ಅವಳನ್ನ ಒಪ್ಪಿಸ್ಬಿಟ್ಟು ಇಬ್ರು ಬೆಂಗ್ಳೂರಿಗೆ ಹೋಗ್ಬಿಟ್ವಿ ಅಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ವಿ ಎಲ್ಲರೂ ಕೇಳೋರು ನೀವೇನು ಮದುವೆ ಆಗಿ ಮಾಡ್ಕೊತೀರಾ ಅಥವಾ ನೀನು ಏನಾಗಬೇಕು ರಮೇಶ ನಿನಗೆ ಏನಾಗಬೇಕು ಅಂತ ಜನ ಕೇಳಕ್ಕೆ ಶುರು ಮಾಡಿದರು ಆಗ ರಮೇಶ ಒಂದು ತಾಳಿ ತೊಗೊಂಬಂದ್ಬಿಟ್ಟು ನನ್ನ ಕೊಳ್ಳಿಗೆ ಒಂದು ತಾಳಿ ಕಟ್ಬಿಟ್ಟ ಅಂಥೇಳಿ ಆ ಹುಡುಗಿ ಹೇಳ್ತಾಳೆ ಆ ಲಾಸ್ಟಿಗೆ ಇಲ್ಲಿ ವಾಪಸ್ ಬಂದಮೇಲೆ ತಾಳಿ ಆ ಹುಡುಗಿ ಕಟ್ಬಿಟ್ಟು ಒಂದು ಏನು ಮದುವೆ ಅಂತೇಳಿ ಇದು ಅಲ್ಲಿ ಸುಮಾರು ಬೆಂಗಳೂರಲ್ಲಿ ಒಂದು ಆರೇಳು ತಿಂಗಳ ಇದ್ವಿ ಸರ್ ಅಷ್ಟೊತ್ತಿಗೆ ನಮ್ಮ ಅಪ್ಪ ಬರ್ತಾನೆ ಇವರಪ್ಪ ಈ ಹುಡುಗನ ಅಪ್ಪ ರಮೇಶ್ನಪ್ಪ ಹೋಗ್ತಾನೆ ಏನೋ ಎಂಥ ಲೋಫರ್ ಕೆಲಸ ಮಾಡಿದ್ಯಾ ನಾವು ಹಳ್ಳಿಯಾಗ ತಲೆ ತಿಳ್ತಿರೋಂಥ ಕೆಲಸ ಹೋಗಿ ಹೋಗಿ ನಿನಗೆ ಇನ್ನೊಂದು ಹೇಳಿದ್ರೆ ನಾನು ಇನ್ನೊಂದು ಮದುವೆ ಮಾಡ್ತಿದ್ದೆ ನಿನಗೆ ಹಿಂಗೆ ಹೀಗೆ ಅಂಥೇಳಿ ಗಲಾಟೆ ಮಾಡಿ ಇವನು ಅವ್ರ ಒಂದು ಪತ್ರ ಬರೀತಾನೆ ಅವರು ಸಿಸ್ಟರ್ಗೆ ಈ ರಮೇಶ ಅನ್ನೋ ಹುಡುಗ ಕರ್ಕೊಂಡೋಗಿರ್ತಾನಲ್ಲ ಅವ್ರ ಒಂದು ಪತ್ರ ಬರಿತಾನೆ ಈಗ ಕರ್ಕೊಂಡ್ಬಂದುಬಿಟ್ಟಿದ್ದೀನಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಬಂದರೆ ಊರಾಗ ಗಲಾಟೆ ಮಾಡ್ತಾರೆ ಅದಕ್ಕೆ ನಾನು ಬರೋದಿಲ್ಲ ಹಂಗೆ ಹಿಂಗೆ ಅಂಥೇಳಿ ಅವರು ಅಕ್ಕನಿಗೆ ಭಾವನಿಗೆ ಒಂದು ಪತ್ರ ಬರೀತಾನೆ ಈ ಹುಡುಗಿನೂ ಒಂದು ಪತ್ರ ಬರೀರ್ತಾಳೆ ಆಲ್ರೆಡಿ ಅಪ್ಪನಿಗೆ ನಾ ಬಂದು ತಪ್ಪು ಮಾಡಿದೆ ಅಂಥೇಳಿ ಇದಾದ ಮೇಲೆ ಏನಾಗ್ತಾರೆ ಇವನಿಗೆ ಏನು ಮಾಡಲ್ಲ ಆಯ್ದದ್ದಾಗಿ ಹೋಯ್ತು ಮನೆಗೆ ಕರ್ಕೊಂಬಂದ್ಬಿಡು ಇಲ್ಲೇ ಇಬ್ರು ಇರುವ ಒಂದೇ ಮನೆಗೆ ಅಂಥೇಳಿ ಕೆಲವು ದಿವಸ ಹುಡುಗಿ ಇರ್ತಾಳೆ ಆಮೇಲೆ ಇವರಪ್ಪ ಒಂದು ಕಂಡೀಷನ್ ಆಗ್ತಾನೆ ಪಂಚಾಯತಿ ಸೇರಿಸ್ತಾನೆ ಊರಲ್ಲಿ ಯಾರೋ ಹುಡುಗಿಯಪ್ಪ ಅಲ್ಲ ಹುಡುಗನ ಅಪ್ಪನೇ ಏನು ಪಂಚಾಯಿತಿ ಕರೆಸಿದಿರತ್ತೆ ಇವ್ ಹುಡುಗಿ ಅಪ್ಪನ್ನು ಕರೆಸ್ತಾರೆ ಪಂಚಾಯಿತಿಗೆ ಪಂಚಾಯಿತಿಗೆ ಕರೆಸ್ದಾಗ ಇವನು ಹೇಳ್ತಾರೆ ನೋಡಯ್ಯ ಏನು ನೀನು ಪುಕ್ಸಟೆ ನಿನ್ನ ಮಗಳನ್ನ ಮನೆಗೆ ಕಳಿಸ್ಬಿಟ್ಟು ಏನು ಖರ್ಚಿಲ್ಲದಂಗೆ ನೀನು ನಮ್ಮ ಮನೆಗೆ ಮಾಡೋಕೆ ಮಾಡೋಕ್ಕೊಂತೀಯ ಅವೆಲ್ಲ ಆಗಲ್ಲ ನೀನು ಅವನಿಗೆ ಒಂದು ಎರಡು ತೊಲೆದೊಂದು ಚೈನು ರಿಂಗು ಅವ್ನಿಗೇನ ಬಟ್ಟೆ ಬರೀ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಇಷ್ಟು ಕೊಟ್ಟರೆ ನಾನು ನಿನ್ನ ಮಗಳ ಮನೆಗೆ ಇಟ್ಕೊಳ್ತೀನಿ ನೋಡಿ ಇಲ್ಲಿದ್ರೆ ನಾನು ಸೊಸೆನ ತಪ್ಪಿಲ್ಲ ಹಂಗೇ ಇರ್ಲಿ ಹೋಗಿ ಇಷ್ಟು ಕೂಡ ಈಗ ಹುಡುಗನಪ್ಪ ಕಿಡ್ನಾಪ್ ಹೋಗಿದ್ದು ಮಗನೇ ಈಗ ಅವ್ರ ಅಪ್ಪನೇ ಡಿಮ್ಯಾಂಡ್ ಮಾಡ್ತಾನೆ ಅವಳು ಹಾಂ ಅಪ್ರಾಪ್ತ ವಯಸ್ಗಳು ಕರ್ಕೊಂಡು ಹೋಗಿದ್ದೆ ಅವ್ರ ಮಗ ಅಫೆನ್ಸು ಈಗ ಮತ್ತೆ ಅವ್ರ ಅಪ್ಪನೇ ಮದುವೆ ಹಾಂ ಫಸ್ಟು ಬ್ಯಾರೇಜ್ ಅವನು ಮ್ಯಾರೇಜ್ ಆಗಿ ಇದನ್ನ ಅಪ್ರಾಪ್ತ ವಯಸ್ಸಿನ ಹುಡುಗಿನ ಖಿನ್ನ ಮಾಡ್ಕೊಂಡು ಹೋಗಿರ್ತಾನೆ ಹಾಗಾದ್ರೆ ಪಂಚಾಯತಿ ಕಟ್ಟೆ ನಿಮ್ಮ ಪ್ರಕಾರ ಈ ಥರದ್ದು ಪಂಚಾಯಿತಿಗಳು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ ಎಷ್ಟೋ ಮರ್ಡರ್ ಕೇಸಸ್ಸು ಈ ಥರದ್ದು ಹರಾಸ್ಮೆಂಟ್ ಕೇಸಸ್ಸು ಆಮೇಲೆ ಈ ಅತ್ತೆ ಗಂಡ ಹತ್ತವರ ಕಾಟಕ್ಕೆ ನೇಣಕ್ಕೆ ಸತ್ತಿರೋ ಕೇಸಸ್ ಎಷ್ಟೋ ಬರೀ ಪಂಚಾಯತಿ ಕಟ್ಟೆಗೆ ತೀರ್ಮಾನ ಆಗಿಬಿಡ್ತಾವೆ ಹಳ್ಳಿಗಳಲ್ಲಿ ಪೋಲೀಸ್ ಸ್ಟೇಷನ್ ಲೆವೆಲವ್ರಿಗೆ ಬರೋದೇ ಇಲ್ಲವೋ ಅನಿವಾರ್ಯ ಅವಾಗೋ ಅದು ಕೃತಿಯ ಇದ್ದೇನಪ್ಪ ಭಾಳ ಅತಿ ಆಯಿತು ಅಂದಾಗ ಮಾತ್ರ ಪೊಲೀಸ್ ಸ್ಟೇಷನಿಗೆ ಬರ್ತಕ್ಕಂಥ ಘಟನೆಗಳು ಹಳ್ಳಿಗಳಲ್ಲಿ ಇವತ್ತು ನಡೀತದೆ ಅದು ರಾಜಕೀಯದ್ದು ಒತ್ತಡಕ್ಕೋ ಅಲ್ಲಿ ಮುಖಂಡರ ಒತ್ತಡಕ್ಕೋ ಜಾತಿ ಒತ್ತಡಕ್ಕೋ ಅಥವಾ ಹೆದರಿಕೆಗೋ ಏನೋ ಒಟ್ಟು ಈ ಕಟ್ಟೆ ಪಂಚಾಯಿತಿಗಳಲ್ಲೇ ಮೆಜಾರಿಟಿ ಈ ಪೊಲೀಸಿಗೆ ಬರೋ ಕಂಪ್ಲೇಂಟ್ನ ಅಲ್ಲೇ ತೀರ್ಮಾನ ಆಗಿಬಿಡ್ತಾವ ಈ ಥರದ್ದು ಕಾನೂನು ಬಾಹಿರ ಇರುವುದು ತೊಗೊಂಡ್ಬಿಡ್ತಾರೆ ನೋಡಿ ಕಾನೂನು ಕಾನೂನುಬಾಹಿರ ಏನು ಅಲ್ಲ ಎಂತ ನಾನು ಆಗಲೇ ಕಾನೂನು ಬಾಹಿರಂದು ಮರ್ಡರ್ ಕೇಸಸ್ನು ಪಂಚಾಯಿತಿಯಲ್ಲಿ ತೀರ್ಮಾನ ಆಗಿದ್ವುಂಟು ಹಳ್ಳಿಗಳಲ್ಲಿ ನಡೀತಾ ಇದ್ದೇವೆ ಇವು ಈ ಅವ್ರಿಗೆ ಯಾವಾಗ ಬರ್ತಾರೆ ಇನ್ನೇನೋ ಗತಿ ಇಲ್ಲ ಇಲ್ಲ ಎಲ್ಲ ಮುಗೀತು ಇನ್ನು ಪೊಲೀಸ್ ಸ್ಟೇಷನ್ ಇದ್ದೆ ಅವಾಗ ಬರ್ತಾರೆ ಪೊಲೀಸ್ ಸ್ಟೇಷನಿಗೆ ಇವತ್ತು ಹಳ್ಳಿಗಳಲ್ಲಿ ಈ ವಾತಾವರಣ ಇದೆ ಅದರಲ್ಲಿ ಒಂದೇ ಕಮ್ಯುನಿಟಿಯಲ್ಲಿ ಆ ಊರಲ್ಲಿ ಆಮೇಲೆ ಏನಾಯಿತು ಈ ಪಂಚಾಯಿತಿಯಲ್ಲಿ ನಾನು ಅಲ್ಲಪ್ಪ ಈಗ ತಾನೇ ನಾನು ದೊಡ್ಡ ಮಗಳು ಮದುವೆ ಮಾಡಿ ದುಡ್ಡು ಇದ್ದು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿದ್ದೀನಿ ಇಷ್ಟಕ್ಕೊಂದ ನಾನೆಲ್ಲಿ ಕೊಡಲಿ ಹುಡುಗ ತಪ್ಪು ಮಾಡಿರೋದು ನಿನ್ನ ಮಗ ಅದು ಬಂದ್ಬಿಟ್ಟು ನೀವೇ ಇಷ್ಟು ಡಿಮ್ಯಾಂಡ್ ಮಾಡಿದರೆ ಹೇಗೆ ಈ ಮತ್ತೆ ಪಂಚಾಯತಿಗೆ ಮಾಡೋಕ್ಕೆ ಖರ್ಚಿದ್ರಲ್ಲ ಇಷ್ಟು ತೀರ್ಮಾನ ಮಾಡಿ ಅಂತಾರೆ ಏ ಅವ್ರು ಪಂಚಾಯತ್ದಾರೋ ಇವರು ಎಲ್ಲ ಇವರು ಇಲ್ಲಪ್ಪ ಅವ್ನು ಕೊಡೋಕ್ಕಾಗಲ್ಲ ಅಂತಾನೆ ಇಷ್ಟಕ್ಕೊಂದ ತಪ್ಪು ಮಾಡಿರೋದು ನಿನ್ನ ಮಗ ಅಂತ ನೋಡು ಅವ್ನು ಕೊಡೋಕ್ಕಾಗಲ್ಲ ಏ ಹಂಗಂದ್ರೆ ನಿನ್ನ ಪಂಚಾಯಿತಿನೂ ಬೇಡ ನಿನ್ನ ಮಗಳು ಹಂಗೆ ಇರಲ್ ಹೋಗೋ ಅವಳೇನು ಮದುವೆಗಾಗ ಆಗೋಲ್ಲ ಹಂಗೆ ನನ್ನ ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದರು ತಗೊಳ್ಬಿಡು ಅಂತ ಎದ್ದು ಹೋಗ್ತಾನೆ ಇದು ಒಂದು ಆರು ತಿಂಗಳ ಏಳು ತಿಂಗಳ ಮನೆಗೆ ವಾತಾವರಣವೂ ಹದಗೆಟ್ಟು ಹೋಗ್ತದೆ ಫಸ್ಟ್ ವೈಫ್ ಇರ್ತಾಳ ಈ ಹುಡುಗಿಗೆ ಏನು ಮಾಡ್ತಾರೆ ಸಗಣಿ ಕಸ ಬೆಳೆಯೋದು ನೀರು ತರೋದು ದನಗಳು ಮೇಯಿಸೋದು ಈ ಕೆಲಸ ಹಚ್ಚಿಬಿಡ್ತಾರೆ ಆಮೇಲೆ ಏನಾಗುತ್ತೆ ಈ ಮೊದಲೇ ಹೆಂಡ್ತಿಗೂ ಈ ಹುಡುಗಿಗೂ ಮನೆಗೆ ಆಗತ್ತೆ ಕ್ಲಾಸ್ ಶುರುವಾಗತ್ತೆ ಮನೆಗೆ ತಂದೆ ಅವನು ರಮೇಶನ ತಂದೆ ತಾ ತಾಯಿ ಅವಳು ಮೊದಲೇ ಹೆಂಡ್ತಿ ಇವರು ಎಲ್ಲ ಒಂದು ಗುಂಪಾಗ್ತಾರೆ ಈ ಹುಡುಗಿ ಒಂದೇ ಗುಂಪು ಗುಂಪಾಗ್ತದೆ ಅವರು ಅಷ್ಟೆಲ್ಲ ಹೆರಾಸ್ಮೆಂಟ್ ಕೊಟ್ಟರು ಕೂಡ ಅಪ್ಪನ ಮನೆ ಅಲ್ಲೇ ಇರ್ತದೆ ಈ ಹುಡುಗಿ ಒಂದು ದಿವಸ ಅವರಪ್ಪನ ಮನೆಗೆ ಹೋಗಲ್ಲ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದಿಸ್ ಗರ್ಲ್ ಸುಧಾ ಸುಧಾ ಅವರಪ್ಪನ ಮನೆಗೆ ಕಾಲೇಡಿಯಲ್ಲ ಅವಳು ವಾಪಸ್ ಬಂದು ಒಂದು ವರ್ಷ ಅದೇ ಹಳ್ಳಿಯಲ್ಲಿ ಇರ್ತಾಳೆ ಇವರು ಇಷ್ಟೆಲ್ಲ ಟಾರ್ಜರ್ ಮಾಡಿದ್ರು ನಾವು ರಪ್ಪನ ಮನೆಗೆ ಹೋಗಲ್ಲ ಅವಳು ಆಮೇಲೆ ಸಡನ್ನಾಗಿ ಡಿಸಪೇರ್ ಆಗ್ತಾಳೆ ಎಲ್ಲಿ ಸುಧಾ ದಿವಸ ರಂಗೋಲಿ ಹಾಕಾಳೆ ಅವಳು ಕಸ ಹೊಡೆಗಳಳು ಮರು ದಿವಸ ನೋಡಿದ್ರೆ ತಾಯಿ ಆಗ್ತಿರ್ತಾಳೆ ರಂಗೋಲಿ ಕಸ ಸಾರಿಸೋದು ಅಕ್ಕಪಕ್ಕದವರೆಲ್ಲ ಕೇಳ್ತಾರೆ ಯಾಕೆ ಸುಧಾ ಇಲ್ಲವಾ ಕಸ ಹೊಡಿದಿದ್ದ ಅವಳು ಇವತ್ತು ಯಾಕೆ ಕಾಣ್ತಾ ಇಲ್ಲ ಅಂದರೆ ಅಯ್ಯೋ ಅವಳಿಗೆ ಗೊತ್ತಿಲ್ಲ ಯಾವನ ಜೊತೆಗೆ ಹೋಗಿದ್ದಾಳು ಅವಳಿಗೆ ಹೊಸದ ಈ ಥರದ ಮಾತುಗಳು ಶುರು ಆಗ್ತವೆ ಆಮೇಲೆ ಊರವರು ಏನು ಮಾಡ್ತಾರೆ ಈ ಅಲ್ಲಿ ಪಂಚಾಯತಿ ಎಲೆಕ್ಷನ್ಸು ಇವಾಗಿ ಸ್ವಲ್ಪ ಆಗಲೇ ಅಲ್ಲಿ ರಿಫ್ಟು ಹಳ್ಳಿ ಲೆವೆಲ್ಲಾಗ ಒಂದು ಸ್ವಲ್ಪ ರಾಜಕೀಯ ಆಗಿರ್ತದೆ ಇವನಿಗೆ ಯಾರಿಗೆ ಇವ್ರ ಅಪ್ಪನ ಕಂಡ್ರೆ ಈಗ ಬೇರೆಯರಿಗೆ ಆಗೋಲ್ಲ ಏ ರಮೇಶನ ಅಪ್ಪನ ಅವನಿಗೊಂದು ಗುಂಪು ಅವರು ಇವನ್ನ ಎತ್ಕಡ್ತಾರೆ ಹೇ ಏನೋ ನಿನ್ನ ಮಗಳು ಕಾಣ್ತಾ ಇಲ್ಲ ಸುಮ್ಮನೆ ಕೂತಿ ಅಲ್ಲೋ ಪೊಲೀಸ್ ಸ್ಟೇಷನ್ಗೆ ಅದರ ಕಂಪ್ಲೇಂಟ್ ಕೊಟ್ಟು ನೋಡಂದ್ರೆ ಆವಾಗ ಇವರು ನನಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಆವಾಗ ಈ ರಮೇಶನ್ ಯಾವಾಗ ನಾವು ಚೆನ್ನಾಗಿ ಇಂಟ್ರಾಗೇಟ್ ಮಾಡಿದ್ವಿವೋ ಅವನು ನರೇಟ್ ಮಾಡ್ದೆ ಸರ್ ಹಿಂಗೆ ವಾಪಸ್ ಬಂದಮೇಲೆ ಮನೆಗೆ ಸ್ವಲ್ಪ ತಿಕ್ಕಾಟ ಜಾಸ್ತಿ ಆಗಿಬಿಡ್ತು ನನ್ನ ಮೊದಲೇ ಹೆಂಡತಿಗೂ ಇವಳಿಗೆ ನಮ್ಮ ತಾಯಿ ಅವರೆಲ್ಲ ಒಂದು ಮನೇಲಿ ದಿವಸ ಗಲಾಟೆಗಳು ಅವು ಇವು ಶುರುವಾಯ್ದವು ಇವಳಿದ್ರೆ ನಮ್ಮ ಸಂಸಾರದಾಗೆ ಭಾಳ ಬೆಂಕಿ ಎತ್ಕೊಂಡು ಉರಿತದೆ ಆ ಥರ ಒಂದು ಶಾಂತಿ ಇಲ್ಲ ಮನೆಯಲ್ಲಿ ದಿವಸ ಗಲಾಟೆಗಳು ಶುರು ಆಗ್ತವೆ ಅಂಥೇಳಿ ಇವಳು ಮುಗಿಸಿಬಿಡೋದೆ ಒಳ್ಳೇದಂತೇಳಿ ಒಂದು ದಿವಸ ನಾನು ಒಂದು ರೂಮಲ್ಲಿ ಮಲಗಿದಾಗ ಅವಳಿಗೆ ದಿಂಬು ಮುಖದ ಮೇಲೆ ಅದಿಂಬಿಟ್ಟು ಸಾಯಿಸಿಬಿಟ್ಟೆ ಆಮೇಲೆ ಸಾಯಿಸಿಬಿಟ್ಟು ಅವರಪ್ಪನಿಗೆ ಹೇಳ್ತಾನೆ ಬಂದು ರಾತ್ರಿ ಇಲ್ಲ ಅವಳು ಸುಧಾರ ಮುಗಿಸಿಬಿಟ್ಟೆ ನಾನು ಅವಾಗ ಇವನೇನು ಮಾಡ್ತಾನೆ ಅವರಪ್ಪ ಅಯ್ಯೋ ಎಂಥ ಅಲ್ಕ ಕೆಲಸ ನೀನು ಅಂತೇಳಿ ಇವನೇನು ಮಾಡ್ತಾನೆ ಅವರಿಬ್ಬರು ಸ್ನೇಹಿತರು ಅವರು ರಿಲೇಟಿವ್ಸ್ ಯಾರು ಹೋಗಿ ಹೇಳ್ತಾನೆ ಹಿಂಗೆ ಮಾಡಿಬಿಟ್ಟಿದ್ದಾನೆ ಅದನ್ನೇ ಡಿಸ್ಪೋಸ್ ಮಾಡಬೇಕು ಎಣಾನ ಅಂತ ಆವಾಗ ಏನು ಮಾಡ್ತಾರೆ ಒಂದು ಗೋಣಿ ಚೀಲಕ್ಕೆ ಅದನ್ನ ಕಟ್ಟಿ ಸೈಕಲ್ ಮೇಲೆ ತೊಗೊಂಡೋಗ್ಬಿಟ್ಟು ಕೆರೆಗೆ ಎಸ್ಬಿಡ್ತಾರೆ ಅದು ಮರು ಎರಡು ದಿವಸ ಅದು ಕೆರೆಗೆ ಮುಣಗ ಮುಣಗಿಲ್ಲ ಅದು ಮೇಲೇನೆ ಇರ್ತದೆ ಈ ದನಕಾಯಿ ಹುಡುಗರು ಅವ್ರಿಗೆ ನೋಡ್ಬಿಟ್ಟು ಅಯ್ಯೋ ಏನೋ ಗೋಣಿಚಿಲ್ದ ಕಟ್ಟಿ ಬಿಸಾಕ್ಯಾರೆ ಬಿಸಾಕ್ಯಾರ ಅಂತೇಳಿ ಸುದ್ದೆ ಆಗ್ತದೆ ಇವರು ತಿರ್ಗಾ ನೈಟ್ ಹೋಗ್ತಾರೆ ಹೋಗಿ ಆ ಗೋಣಿಚೀನ ಈ ಉಸುಬು ನೆಲ ಅಂತಾರೆ ಅದು ನೋಡೋಕೆ ಮೇಲೆ ಗ ಸ್ವಲ್ಪ ಕೆಸರು ಕೆಸರು ಗಟ್ಟಿ ಇದ್ದಂಗೆ ಇರ್ತದೆ ಕಾಲಿಟ್ರೆ ಉತ್ಕೊಂಡ್ಬಿಡ್ತವಲ್ಲ ಆ ಥರದ್ದು ಒಂದು ಏರಿಯಾ ಹಳ್ಳಿಯಲ್ಲಿ ಇದೆ ಹೌದು ನಾವು ಫೋಟೋ ತೆಗೆ ನಾನು ಅರ್ ಅರ್ಧ ಸಿಕ್ಕಾಕೊಂಬಿಟ್ಟೆ ಅಲ್ಲಿ ದನಗಳು ಮೇಯಕ್ಕೆ ಹೋದಾಗ ಅಲ್ಲಿ ಕಾಲಗಲ್ಲಿ ಸೀತೆಗೆ ಹೊರಗೆ ಬರೋದಕ್ಕಾಗದೆ ಅಲ್ಲೇ ಸತ್ತೋಗಿದ್ದೆವು ಕೆಲವು ಆ ಥರ ಜ ಡೇಂಜರಸ್ ಪ್ಲೇಸ್ ಅದು ಆ ಜಾಗದಲ್ಲಿ ನಾವು ಅಯಣನ್ ಮದ್ದು ಸಹ ತೊಗೊಂಡೋಗಿಬಿಟ್ಟು ಮತ್ತೆ ಊತಾಕಿದ್ವಿ ಅಂತೇಳಿ ಎಲ್ಲ ಹೇಳಿಕೆ ಕೊಡ್ತಾನೆ ನಾವೇನು ಮಾಡಿದ್ವಿ ಬೆಳಗ್ಗೆ ಎ ಸಿ ಅವರಿಗೆ ಒಂದು ರಿಕ್ವಿಷನ್ ಕೊಡ್ತೀವಿ ಬಾಡಿ ಎಕ್ಸಾಮ್ ಮಾಡಬೇಕಂದ್ರೆ ಇನ್ ಫ್ರಂಟ್ ಆಫ್ ದಿ ಎ ಸಿ ಮಾಡಬೇಕು ನಾವು ಆಮೇಲೆ ಎ ಸಿ ಅವ್ರಿಗೆ ಒಂದು ರಿಕ್ವೀಶನ್ ಕೊಡ್ತೀವಿ ನಮ್ಮ ಎ ಎಸ್ ಪಿ ಥರ ಅವಾಗ ಹೇಮಂತ್ ನಿಂಬಾಳ್ಕರ್ ಅವರು ಬರ್ತಾರೆ ಸ್ಪಾಟ್ಗೆ ಇವನು ಆರೋಪಿಯನ್ನು ಹೋಗ್ತೀವಿ ಕರ್ಕೊಂಡು ಹೋಗಿಬಿಟ್ಟು ಆ ಕೆಸರಲ್ಲಿ ಆಮೇಲೆ ಅವರು ಒಂದು ನಾಲ್ಕು ಜನ ಆ ಬಾಡಿ ಎಕ್ಸ್ಯೂಮ್ ಮಾಡಕ್ಕೆ ಅವ್ರನ್ನ ಕರೆಸ್ತೀವಿ ಕರೆಸಿ ಅವ್ರ ಸಮ್ಮುಖದಲ್ಲಿ ಈ ಬಾಡಿಯನ್ನು ತೆಗಿತಾಯಿರ್ತೀವಿ ಆ ಬಾಡಿ ತೆಗಿಬೇಕಾದ್ರೆ ಇವನೇನು ಮಾಡ್ದೆ ಆ ಮುನ್ಸಿಪಾಲ್ಟಿಯವ್ರಿಗೆ ಇಲ್ಲ ಇಲ್ಲ ಈ ಕಡೆಯಿಂದ ತೆಗಿರಿ ಈ ಕಡೆ ಕಾಲಿದ್ದಾವೆ ಈ ಕಡೆ ಕೈ ಇದ್ದಾವೆ ಅಂತ ಅವ್ರಿಗೆ ಏನು ಡೈರೆಕ್ಟ್ ಅವ್ರಿಗೆ ಸೆಟ್ ಬಂದುಬಿಡ್ತದ ಮುನ್ಸಿಪಾಲ್ಟಿ ಬ ಬೋಳಿ ಮಗನೇ ನೀನೇ ಊತ ಹಾಕಿರೋದು ಬಾಯ್ಲಿ ಅಂತ ಹೇಳಿದ್ದೆ ಇವನಿಗೆ ಕರೀತಾರೆ ಬಾ ಈ ತಗಿ ಬಾಡಿ ನೀನೇ ಊತ ಹಾಕಿರೋದು ತೆಗಿ ಬಾಯಿಲಿ ನಮ್ಮ ಜೊತೆಗೆ ಅಂತೇಳಿ ಇವನಿಗೆ ಕರೆದು ಇವ್ನ ಕಡೆಯಿಂದಲೇ ಎತ್ತಿಸ್ತಾರೆ ಅದು ಬಾಡಿ ಆ ಸುದಾಂತು ಬಾಡಿ ಆಗಲೇ ಎಂಟತ್ತು ದಿವಸ ಆಗಿ ಮ್ಯಾಲಾಗಿರ್ತದೆ ಎಲ್ಲ ಡಿಕಂಪೋಸ್ ಆಗಿಬಿಟ್ಟಿರ್ತದೆ ಬಾಡಿ ಬಟ್ ಅವಳು ಮೈ ಮೇಲೆ ಇದ್ದಂಥ ಡ್ರೆಸ್ಸು ಅದೆಲ್ಲ ನೋಡಿಬಿಟ್ಟು ಇದು ಅವಳು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇದೇ ಡ್ರೆಸ್ಸಲ್ಲಿ ಇದ್ಲು ಅಂತೇಳಿ ಐಡೆಂಟಿಫೈ ಮಾಡ್ತಾರೆ ಇದೇ ಡ್ರೆಸ್ನಲ್ಲಿ ಅವಳನ್ನು ಬಾಡಿ ಎತ್ತಿ ಅದನ್ನೆಲ್ಲ ವೀಡಿಯೋ ಫೋಟೋಗ್ರಾಫ್ಸ್ ಎಲ್ಲ ಮಾಡ್ತೀವಿ ನಾವು ಬಾಡಿ ಎತ್ತಿದ ಮೇಲೆ ಆಮೇಲೆ ಅವರು ಎ ಸಿ ಸಮ್ಮುಖದಲ್ಲಿ ಅದನ್ನ ಪಂಚನಾಮೆ ಮಾಡ್ತೀವಿ ಡಾಕ್ಟರು ಸರ್ಟಿಫೈ ಮಾಡ್ತಾರೆ ಇವಳ್ದ ಏಜು ಇನ್ ಬಿಟ್ವೀನ್ ಫಿಫ್ಟೀನ್ ಆರ್ ಸಿಕ್ಸ್ಟೀನ್ ಇಯರ್ಸು ಒಳಗೆ ಇರ್ಬೋದು ಏಜ್ ಅಂತೇಳಿ ಸರ್ಟಿಫೈ ಮಾಡ್ತಾರೆ ಆಮೇಲೆ ಇವನಿಗೆ ಆ ಎವಿಡೆನ್ಸು ಇದರಲ್ಲಿ ಅಂದರೆ ಇವನೇ ಸಾಯಿಸಿದ್ದಾನೆ ಅಂತ ಹೇಳೋರು ಯಾರಿದ್ದಾರೆ ಈ ಕೇಸಲ್ಲಿ ಸಾಕ್ಷಿಗಳೇ ಇರಲಿಲ್ಲ ಅವರಪ್ಪ ಹೇಳಲ್ಲ ಅವರಪ್ಪನ ಆರೋಪಿನ ಮಾಡಿದ್ವಿ ಈಗ ಇವನು ಸುಧಾ ಅಣ್ಣ ಮಾಡಿ ಇವನೇ ಸಾಸಿದ್ದೇನೆ ಅಂತ ಹೇಳೋ ಸಾಕ್ಷಿ ಯಾರಿದ್ದಾರೆ ಈ ಹಳ್ಳಿ ಕಟ್ಟೆ ಪಂಚಾಯತ್ಗಳಲ್ಲಿ ಹಳ್ಳಿಯರು ಡಿಸ್ಕಸ್ ಮಾಡಿದ್ರು ಇದನ್ನ ಕೇಸನ್ನ ಊರಲ್ಲಿ ನಮ್ಮ ಕಾನ್ಸ್ಟೇಬಲ್ ಒಬ್ಬನ ಊರಿಗೆ ಹೋದಾಗ ಬಂದು ಹೇಳ್ತಿದ್ದ ಸ್ವಾಮಿ ಈ ಕೇಸು ಪಂಚಾಯತಿ ಕಟ್ಟೆಯಲ್ಲಿ ಡಿಸ್ಕಷನ್ ಆಗ್ತದೆ ಸ್ವಾಮಿ ಫಾರ್ ಅಂಡ್ ಅಗೇನ್ಸ್ಟು ಅಂದ ಏನು ಫಾರ್ ಆ್ಯಂಡ್ ಅಗೇನ್ಸ್ಟ್ ಡಿಸ್ಕಸ್ ಮಾಡ್ತಾ ಇದ್ದಾರೋ ಅಂದೆ ಈಗ ಈ ರಮೇಶ ಸುಧಾನ್ನ ಮರ್ಡರ್ ಮಾಡಿ ಸಾಯಿಸಿದ್ದಾನೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಪೊಲೀಸರಿಗೆ ಈ ಕೇಸ್ ಬಿದ್ದೋಗದೆ ಬಿಡಯಾ ಇದ್ರಾಗ ಏನೈತೆ ಯಾರು ಹೇಳರು ಸಾಕ್ಷಿ ಹೇಳೋರು ಯಾರಿದ್ದಾರೆ ಈ ಕೇಸಲ್ಲಿ ಅಂತೇಳಿ ಅವನು ಬಂದು ಹೇಳಿದೆ ಹೌದು ಅವ್ರಿಗೆ ಡಿಸ್ಕಸ್ ಮಾಡೋದು ಕರೆಕ್ಟಾಗಿದೆ ಅಂದೆ ನಾನು ಆದರೆ ಈ ಸಾಂದರ್ಭಿಕ ಸಾಕ್ಷ್ಯಾಧಾರಗಳ ಮೇಲೆ ಎಲ್ಲ ಈ ಕೇಸ್ ನಿಂತ್ಕೊಂಡಿತ್ತು ಡೈರೆಕ್ಟ್ ಐ ವಿಟ್ನೆಸ್ ಒಂದೂ ಇಲ್ಲ ಇದರಲ್ಲಿ ಸಾಕ್ಷಿಗಳನ್ನು ಏನು ಪರಿಗಣನೆ ಮಾಡಿದ್ವಿ ನಾವು ಅಂದರೆ ಇವಳು ಅವರಪ್ಪನಿಗೆ ಬರೆದಿದ್ದಂಥ ಒಂದು ಪತ್ರ ಅದನ್ನು ಸೀಜ್ ಮಾಡ್ತೀವಿ ಆಮೇಲೆ ಅವನು ಅವ್ರ ಅಕ್ಕ ಭಾವನಿಗೆ ಒಂದು ಪತ್ರ ಬಂದಿರ್ತಾನೆ ಬೆಂಗ್ಳೂರ್ಲಿಂದ ಇವಳಿಗೆ ನಾನು ಕರ್ಕೊಂಡ್ಬಂದಿದ್ದೀನಿ ಇದೇನಂತೇಳಿ ಆ ಪತ್ರವನ್ನು ಸೀಜ್ ಮಾಡ್ತೀವಿ ಆಮೇಲೆ ಇವಳು ಆ ಮನೆಯಲ್ಲಿ ವಾಸ ಇದ್ಲು ಅನ್ನೋದಕ್ಕೆ ಅಕ್ಕಪಕ್ಕದವ್ರು ಡೈಲಿ ನೋಡ್ತಿದ್ರಲ್ಲ ಇವಳು ಕಸ ಹೊಡೆಯೋದು ದನಗಳು ಕರ್ಕೊಂಡು ಹೋಗೋದು ವಾಸ ಇದ್ಲು ಅಂತ ಅಕ್ಕಪಕ್ಕದವ್ರ ಮನೆಯವ್ರದ್ದು ಹೇಳಿಕೆ ಮಾಡ್ತೀವಿ ಆಮೇಲೆ ಯಾವತ್ತಿ ಇವಳು ಮಿಸ್ಸಿಂಗ್ ಆದ್ಲು ಅಂತೇಳಿ ಅಲ್ಲಿದ್ದು ತೊಗೋತೀವಿ ಇವ್ರ ಮನೆಯಲ್ಲೇ ಇದ್ಲು ಇಂಥ ತಾರೀಕಿನ ದಿವ್ಸದ ಅವಳು ಕಾಣಲೇ ಇಲ್ಲ ನಮಗೆ ಇಂಥ ದಿವಸದಿಂದ ಅವಳು ಇವ್ ಮನೆಯಲ್ಲೇ ಇದ್ಲು ಲಾಸ್ಟ್ ಸೀನ್ ಇತ್ತಿದೆ ಅಕ್ಯೂಸ್ಡ್ ಆರೋಪಿ ಜೊತೆಗೆ ಈ ಮೃತಳು ಇದ್ಲು ಕೊನೆವರೆಗೂ ಮಿಸ್ಸಿಂಗ್ ಆಗೋ ಡೇವರೆಗೂ ಅವಳು ಅಲ್ಲಿದ್ಲು ಹಿಂದೆ ಅದ್ರ ಹಿಂದಿನ ದಿನ ಅವಳು ಆರೋಪಿ ಜೊತೆಗೆ ಇದ್ಲು ಅನ್ನೋ ಸಾಕ್ಷಿಗಳನ್ನೆಲ್ಲ ನಾವು ಮಾಡ್ತೀವಿ ಆಮೇಲೆ ಈ ಸುಧಾಳು ತಂದೆ ತಾಯಿದು ಸ್ಟೇಟ್ಮೆಂಟು ಪಂಚಾಯತಿ ಮಾಡಿರ್ತಾರಲ್ಲ ಅವನು ಡಿಮ್ಯಾಂಡ್ ಬಿಟ್ಟಿರ್ತಾನೆ ಅವತ್ತು ಯಾರ್ಯಾರು ಪಂಚಾಯತ್ದಾರಿದ್ರು ಪಂಚಾಯತ್ ಯಾಕೆ ಮುರಿದು ಬಿತ್ತು ಆ ಅವ್ರದ್ದು ಪಂಚಾಯತಿ ಹೇಳಿದ್ ಸ್ಟೇಟ್ಮೆಂಟ್ ಮಾಡ್ತೀವಿ ನಾವೇ ಪಂಚಾಯತಿ ಮಾಡಿದ್ವಿ ಅವತ್ತು ಪಂಚಾಯತಿಗೆ ಒಪ್ಲಿಲ್ಲ ಅವರು ಅದಕ್ಕೆ ಮುರಿದು ಬಿತ್ತು ಅಂತ ಅವ್ರದ್ದೆಲ್ಲ ಸಾಕ್ಷಿ ಮಾಡ್ತೀವಿ ಕೋರ್ಟಲ್ಲಿ ಇದು ವಿಚಾರಣೆ ನಡೀತದೆ ಸೆಷನ್ಸ್ ಕೋರ್ಟಲ್ಲಿ ವಿಚಾರಣೆ ನಡೆದು ರಮೇಶನಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಅಷ್ಟೊತ್ತಿಗೆ ಅವರಪ್ಪ ತೀರೋಗಿಬಿಡ್ತಾನೆ ಆರೋಪಿ ಮಾಡಿದ್ವಿ ಇಲ್ಲ ಮನೆಯಲ್ಲಿ ಅವ್ನು ಬೇಲ್ ಮೇಲೆ ಬಂದಿರ್ತಾನೆ ಅವರಪ್ಪ ವಯಸ್ಸ್ರ ಮೇಲೆ ಬಿಟ್ಟಿರ್ತಾರೆ ಬಟ್ ಇವನಿಗೆ ಬಿಟ್ಟಿರಲ್ಲ ರಮೇಶ್ ರಮೇಶನಿಗೆ ಅವನು ಜೈಲಲ್ಲಿದ್ದಾಗೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಈ ಇನ್ಸಿಡೆಂಟ್ ಆದಮೇಲೆ ಇದು ಆ ತಿಪ್ಪೂರು ತಾಲೂಕಿನ ಎಲ್ಲ ಹೈಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಈ ಸುಧಾ ಅನ್ನೋ ಮರ್ಡರ್ ಏನು ಇತ್ತಲ್ಲ ಇದು ಇದು ಒನ್ ಆಫ್ ದಿ ಬಿಕಮ್ ಒನ್ ಆಫ್ ದಿ ಮೇನ್ ಟಾಪಿಕ್ ಫಾರ್ ದಿ ಭಾಷಣ ಭಾಷಣ ಮಾಡೋಕ್ಕೆ ಬಂದರು ಈ ಸುಧಾ ಟಾಪಿಕ್ನ ಎಕ್ಸಾಂಪಲ್ ಕೊಡೋರು ಹುಷಾರಾಗಿರಿ ಅದೇ ಅದೇ ಹೆಣ್ಮಕ್ಳು ಯಾವುದೋ ಎಲ್ಲೋ ಕಾಲು ಜಾರಿ ಒಂದು ಎಡವಟ್ಟು ಸಣ್ಣ ಎಡವಟ್ಟು ಲಿಂದ ಏನೋ ಒಂದು ಅಮಿಷ ಅಮಿತ್ಕು ಬಿಟ್ಟರೆ ಮುಂದೆ ಜೀವನ ಹೆಂಗಾಗ್ತದೆ ನೋಡಿ ಎರಡು ಇದರಿಂದ ಹಾಳಾಗಿ ಹಾಳಾಗಿರೋದಕ್ಕೂ ಅಂತ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಕೊಡುವಂಥ ಮೇಷ್ರುಗಳಂತೂ ನನಗಂತು ಒಂದು ಐದಾರು ಸ್ಕೂಲ್ಗಳಿಗೆ ಕರೆಸಿ ಭಾಷಣ ಮಾಡಿಸಿದ್ರು ಸಾರ್ ನಮ್ಮ ಹುಡುಗ್ರಿಗೆ ಬಂದು ಎಲ್ಲ ಹೇಳಬೇಕು ಸರ್ ನೀವೆಲ್ಲ ಅಂತ ಹೇಳಿ ಈಗ ದಿನ ಎಲ್ಲ ಕಡೆನೂ ಸು ಈಕೆ ಎಚ್ಚರಿಕೆ ಗಂಟೆ ಆದ್ರು ಸ್ಕೂಲ್ಗಳಲ್ಲಿ ಇಲ್ಲ ಒಂದು ಮನೆಗೆ ಬೆಳಕಾಗಬೇಕಾದವಳು ಅವಳು ಕರ್ಪೂರದಂತೆ ಉರಿದು ಹೋದ್ಲು ನನ್ನ ಬುಕ್ಕು ಟೈಟಲ್ಲೇ ಅದು ಬೆಂಕಿಯೊಳಗಣ ಕರ್ಪೂರ ಅಂದರೆ ಅದು ಸುಧಾದ ಟೈಟಲ್ಲೇ ಅದು ಅವಳು ಇನ್ನೂ ಬದುಕಿನ ಪುಟಗಳನ್ನು ತೆಗಿಬೇಕಾಗಿದ್ದಂಥ ಜೀವನದಲ್ಲಿ ಎಳೆಯ ವಯಸ್ಸಿನಲ್ಲಿ ಸುಟ್ಟು ಕರ್ಪೂರದಂತೆ ಅಂತ ವೀಕ್ಷಕ ಓದಗರಲ್ಲಿ ನನ್ನದು ಒಂದು ಮನವಿ ನನ್ನ ಅನೇಕ ಎಪಿಸೋಡ್ಗಳನ್ನು ನೀವು ನೋಡಿ ನನ್ನ ಪುಸ್ತಕದ ಬಗ್ಗೆ ಭಾಳಷ್ಟು ಎಲ್ಲಿ ಸಿಗುತ್ತೆ ಅಂತೇಳಿ ಆ ಸುಮಾರು ಓದೋರು ಕೇಳ್ತಾನೇ ಇದ್ದಾರೆ ಆದರೆ ಒಂದು ಏನಾಗಿದೆ ಅಂತಂದರೆ ಈ ಪುಸ್ತಕ ಈಗ ಎಲ್ಲ ಔಟ್ ಆಫ್ ಸ್ಟಾಕ್ ನಾನು ಮೂರು ಮರುಮುದ್ರಣಗಳನ್ನು ಮಾಡಿಸಿದ್ದೀನಿ ಸುಮಾರು ಒಂದು ಐದು ಸಾವಿರ ಪುಸ್ತಕ ಇದು ಹೋಗಿದೆ ಶಬ್ದಗಳ ನಿಶ್ಶಬ್ದ ಮತ್ತು ಇದು ಬೆಂಕಿ ಒಳಗಡೆ ಕರ್ಪೂರ ನಾನು ಮೊದಲೇ ಎರಡು ಮದ್ರು ಮರುಮುದ್ರಣ ಮಾಡಿಸ್ತಾ ಇದೂ ಇಲ್ಲ ಈಗ ಎಲ್ಲಿಯೂ ಈ ಬುಕ್ಕ ಸಿಗೋದಿಲ್ಲ ಈಗ ಒಂದು ಏಪ್ರಿಲಿಂದ ಈ ಫೋರ್ತ್ ಮರ್ಡರ್ ಅನ್ನೋದು ಬುಕ್ಕು ಸಪ್ನಾ ಬುಕ್ ಸ್ಟಾಲಲ್ಲಿ ಏಪ್ರಿಲ್ ತಿಂಗಳಲ್ಲಿ ತಗೊಂಡು ಇದನ್ನು ನಾವು ಸೇಲ್ ಮಾಡ್ತೀವಿ ಅಂತೇಳಿ ಸಪ್ನಾದವರು ಹೇಳಿದ್ದಾರೆ ಈ ಫೋರ್ತ್ ಮರ್ಡರ್ ಇಂಗ್ಲೀಷ್ ಈಗ ಕನ್ನಡದಿಂದ ಇದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ದಾರೆ ಇದು ಏಪ್ರಿಲ್ ತಿಂಗಳಿಂದ ಸಪ್ನಾದಲ್ಲಿ ಇದು ಪುಸ್ತಕ ಸಿಗುತ್ತೆ ಈ ಎರಡು ಪುಸ್ತಕಗಳನ್ನು ನಾನು ಒಂದು ಸಮಗ್ರ ಕಥೆಗಳನ್ನಂತ ಸೇರಿಸಿ ಮರುಮುದ್ರಣ ಮಾಡಿಸಿ ರಿಲೀಸ್ ಆದ ತಕ್ಷಣ ಎಲ್ಲ ಪ್ರಿಯ ಓದುಗರಿಗೆ ನಾನು ಇದನ್ನು ದೊರಕುವಂಥ ಮಾ ಅಂತ ಮಾಡ್ತೇನೆ ಈಗ ತಮಗೆ ಬೇಜಾರಾಗಿರ್ಬೋದು ಬಹಳಷ್ಟು ಜನ ಕೇಳ್ತಾರೆ ಎಲ್ಲಿ ಪುಸ್ತಕ ಸಿಗುತ್ತೆ ಎಲ್ಲಿ ಪುಸ್ತಕ ಸಿಗುತ್ತೆ ಅಂತ ಸದ್ಯಕ್ಕೆ ಇಲ್ಲ ಮುಂದಿನ ತಿಂಗಳ ಇದು ದೊರಕುವ ಹಾಗೆ ನಾನು ಮಾಡ್ತೀನಿ ಅಂತೇಳಿ ನಿಮ್ಮೊಂದು ಮನವಿ ಸ್ನೇಹಿತರೆ ಸುಧೀರ್ ಶೆಟ್ಟಿಯವರ ಸಾರಥ್ಯದಲ್ಲಿ ಮೂಡಿಬಂದಿರುವ ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಇವರ ಸಾರಥ್ಯ ಭಾಳ ಮೆಚ್ಚುವಂಥದ್ದು ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ ಅಲ್ಲ ಬೆಲ್ಲೈಕಾನ್ ಒತ್ತುವ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು